ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ಟಾಪಿಕ್ ನಂಬರ್ ಸೆವೆಂಟೀನ್ ದಟ್ ಈಸ್ ಟರ್ನರಿ ಆಪರೇಟರ್ ಆರ್ ಕಂಡೀಷ್ನಲ್ ಆಪರೇಟರ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಯೂನರಿ ಆಪರೇಟರ್ ನೋಡಿದ್ವಿ ಬೈನರಿ ಆಪರೇಟರ್ ನೋಡಿದ್ವಿ ಮತ್ತು ಟರ್ನರಿ ಆಪರೇಟರ್ ಬಗ್ಗೆ ಹೇಳಿದ್ದೆ ಸೊ ಯೂನರಿ ಆಪರೇಟರ್ ಅಂದರೆ ಓನ್ಲಿ ಒನ್ ಆಪರ್ಯಾಂಡ್ ಇತ್ತು ಅಂದರೆ ಅದನ್ನು ಯೂನರಿ ಆಪರೇಟರ್ ಅಂತ ಕರೀತಾರೆ ಸಪೋಸ್ ನಾನೀಗ ಪ್ಲಸ್ ಫೈವ್ ಅಂತ ಬರೆದೆ ಅಥವಾ ಮೈನಸ್ ಫೈವ್ ಅಂತ ಬರೆದೆ ಪ್ಲಸ್ಸು ಮೈನಸ್ಸನ್ನು ನಾವೇನಂತ ಕರಿತೀವಿ ಆಪರೇಟರ್ ಅಂತ ಕರಿತೀವಿ ಈ ಫೈವ್ನ ಆಪರ್ ಹ್ಯಾಂಡ್ ಅಂತ ಕರಿತೀವಿ ಇಲ್ಲಿ ಓನ್ಲಿ ಒನ್ ಆಪರ್ ಹ್ಯಾಂಡ್ ಇರೋದ್ರಿಂದ ಇದನ್ನ ಏನಂತ ಕರಿತೀವಿ ಯೂನರ್ ಯೂನರಿ ಆಪರೇಟರ್ ಅಂತ ಕರಿತೀವಿ ಸಪೋಸ್ ನಾನೀಗ ಎ ಪ್ಲಸ್ ಬಿ ಅಂತ ಬರೆದ್ರೆ ಪ್ಲಸ್ ಈಸ್ ಆಪರೇಟರ್ ಎ ಮತ್ತು ಬಿನ ಏನಂತ ಕರಿತೀವಿ ಆಪರ್ ಹ್ಯಾಂಡ್ ಅಂತ ಕರಿತೀವಿ ಈ ಪ್ಲಸ್ಸು ಎರಡು ಆಪರ್ ಆ್ಯಂಡ್ಸನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನ ಬೈನರಿ ಆಪರೇಟರ್ ಅಂತ ಕರಿತೀವಿ ಈಗ ನಾವು ಮೂರು ಆಪರೆಂಟ್ ಇರಬೇಕು ತ್ರೀ ಆಪರ್ಯಾಂಟ್ಸ್ ಇತ್ತು ಅಂದರೆ ಅದನ್ನು ನಾವು ಟರ್ನರಿ ಆಪರೇಟರ್ ಅಂತ ಕರಿತೀವಿ ಅದನ್ನು ಇನ್ನೊಂದು ವರ್ಡಲ್ಲಿ ಕಂಡೀಷ್ನಲ್ ಆಪರೇಟರ್ ಅಂತಲೂ ಕರಿತೀವಿ ಸೊ ವಿ ಹ್ಯಾವ್ ಓನ್ಲಿ ಒನ್ ಟರ್ನರಿ ಆರ್ ಕಂಡೀಷ್ನಲ್ ಆಪರೇಟರ್ ಅದು ಕ್ವಶನ್ ಮಾರ್ಕ್ ಕೋಲನ್ ಆಪರೇಟರ್ ಅಂತ ಕರೀತಾರೆ ಕ್ವಶನ್ ಮಾರ್ಕ್ ಕೋಲನ್ ಆಪರೇಟರ್ನ ನಾವು ಟರ್ನರಿ ಆಪರೇಟರ್ ಅಥವಾ ಕಂಡೀಷ್ನಲ್ ಆಪರೇಟರ್ ಅಂತ ಕರಿತೀವಿ ದ ಆಪರೇಟರ್ ವಿಚ್ ಯೂಸಸ್ ತ್ರೀ ಆಪರೆಂಟ್ಸ್ ಈಸ್ ಕಾಲ್ಡ್ ಆ್ಯಸ್ ಟರ್ನರಿ ಆರ್ ಕಂಡೀಷ್ನಲ್ ಆಪರೇಟರ್ ಅದರ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂದರೆ ನೋಡಿ ಒಂದು ಟೆಸ್ಟ್ ಕಂಡೀಷನ್ ಇರುತ್ತೆ ಅದಾದಮೇಲೆ ಎಕ್ಸ್ಪ್ರೆಷನ್ ಒನ್ ಎಕ್ಸ್ಪ್ರೆಷನ್ ಟೂ ಇರುತ್ತೆ ನೋಡಿ ತ್ರೀ ಆಪರೆಂಟ್ಸ್ ಆಯಿತು ಟೆಸ್ಟ್ ಕಂಡೀಷನ್ ಅನ್ನೋದು ಒಂದು ಆಪರ್ಯಾಂಡ್ ಎಕ್ಸ್ಪ್ರೆಷನ್ ಒನ್ ಎಕ್ಸ್ಪ್ರೆಷನ್ ಟು ಸೊ ಟೋಟಲಿ ತ್ರೀ ಆಪರೆಂಟ್ಸ್ ಇರೋದ್ರಿಂದ ಕ್ವಶನ್ ಮಾರ್ಕ್ ಕೋಲನ್ನಿಗೆ ಇದನ್ನು ನಾವು ಟರ್ನರಿ ಆರ್ ಕಂಡೀಷ್ನಲ್ ಆಪರೇಟರ್ ಅಂತ ಕರಿತೀವಿ ಓಕೆನಾ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈ ಟೆಸ್ಟ್ ಕಂಡೀಷನ್ ಇದೆಯಲ್ವಾ ಇದು ಟ್ರೂ ಆದರೆ ಎಕ್ಸ್ಪ್ರೆಷನ್ ಒನ್ನು ಎಕ್ಸಿಕ್ಯೂಷನ್ ಆಗುತ್ತೆ ಈ ಟೆಸ್ಟ್ ಕಂಡೀಷನ್ ಒನ್ ಈ ಟೆಸ್ಟ್ ಕಂಡೀಷನ್ ಫೇಲ್ ಆಯಿತು ಅಂದರೆ ಈ ಎಕ್ಸ್ಪ್ರೆಷನ್ ಟೂ ಇತ್ತಲ್ವ ಇದು ಎವ್ಯಾಲ್ಯೂಯೇಟ್ ಆಗುತ್ತೆ ಅರ್ಥ ಆಯ್ತಲ್ವಾ ಸೊ ಇದರ ಒಂದು ಎಕ್ಸಾಂಪಲನ್ನು ನೋಡೋಣ ಈಸಿಯಾಗಿ ಅರ್ಥ ಆಗುತ್ತೆ ಸಪೋಸ್ ನೋಡಿ ಇಲ್ಲಿ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಓಕೆ ಒಂದು ಎಕ್ಸಾಂಪಲ್ ಸೊ ಎಕ್ಸಾಂಪಲ್ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ ಏಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಏಯ್ಟೀನ್ ಇದು ಕಂಡೀಷನು ಏಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಏಯ್ಟೀನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದೆಯಲ್ವ ಇದು ಒಂದು ಬೈನರಿ ಆಪರೇಟ್ರು ಬಟ್ ನಾವು ಓವರ್ ಆಲ್ ಇದನ್ನು ಕನ್ಸಿಡರ್ ಮಾಡಿದರೆ ಕ್ವಶನ್ ಮಾರ್ಕ್ ಕಣ್ ಕ್ವಶನ್ ಮಾರ್ಕು ಮತ್ತು ಕೋಲನ್ ಅನ್ ಇದು ಟರ್ನರಿ ಆಪರೇಟರ್ ಏಜ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಏಯ್ಟೀನ್ ಇದು ಒಂದು ಟೆಸ್ಟ್ ಕಂಡೀಷನ್ ಈ ಕಂಡೀಷನ್ನು ಟ್ರೂ ಆದರೆ ಈ ಎಕ್ಸ್ಪ್ರೆಷನನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು ಈ ಕಂಡೀಷನ್ನು ಫಾಲ್ಸ್ ಆಯಿತು ಅಂದರೆ ಈ ಎಕ್ಸ್ಪ್ರೆಷನ್ನ ಎವ್ಯಾಲ್ಯೂಯೇಟ್ ಮಾಡಬೇಕು ಅರ್ಥ ಆಯ್ತಲ್ವಾ ಸಪೋಸ್ ಈಗ ನೋಡಿ ಈಗ ಏಜು ನಾನು ಇನ್ಪುಟ್ಟು ಏಜನ್ನು ಏನು ಕೊಡ್ತೀನಿ ಗೊತ್ತಾ ಟ್ವೆಂಟಿ ಒನ್ ಅಂತ ಏಜನ್ನು ಕೊಡ್ತೀನಿ ಅವಾಗ ಈ ಕಂಡೀಷನ್ ಏನಾಗುತ್ತೆ ಹೇಳಿ ಈ ಕಂಡೀಷನ್ ಟ್ರೂ ಆಗುತ್ತೆ ಏಜ್ ಇಸ್ ಗ್ರೇಟರ್ ದೆನ್ ಇಸ್ ಈಕ್ವಲ್ ಟು ಏಯ್ಟೀನು ಕಂಡೀಷನ್ ಟ್ರೂ ಆಯಿತು ಕಂಡೀಷನ್ ಟ್ರೂ ಆದಕೊಳ್ಳೆ ಔಟ್ಪುಟಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ ಯು ಕ್ಯಾನ್ ಓಟ್ ಅಂತ ಡಿಸ್ಪ್ಲೇ ಆಗುತ್ತೆ ಯಾಕೆಂದರೆ ಇದು ಎವ್ಯಾಲ್ಯೂಯೇಟ್ ಆಗಿಬಿಡುತ್ತೆ ಇದು ಆಯಿತಾ ಸಪೋಸ್ ನಾನು ನೆಕ್ಸ್ಟ್ ಕೇಜಲ್ಲಿ ಏಜು ಟೆನ್ ಅಂತ ಕೊಡ್ತೀನಿ ಟೆನ್ ಅಂತ ಕೊಟ್ಟಾಗ ಏಜ್ ಈಸ್ ಗ್ರೇಟರ್ ದ್ಯಾನ್ ಅನ್ಕೊಂಡು ಏಯ್ಟೀನ್ ಇದೆಯಲ್ವ ಈ ಕಂಡೀಷನು ಫಾಲ್ಸ್ ಆಗಿಬಿಡುತ್ತೆ ಫಾಲ್ಸ್ ಆದರೆ ಈ ಪಾರ್ಟ್ ಇದೆಯಲ್ವ ಇದನ್ನು ಸ್ಕಿಪ್ ಮಾಡಿಬಿಡ್ತೀವಿ ಈ ಪಾರ್ಟು ಎಕ್ಸಿಕ್ಯೂಷನ್ ಆಗುತ್ತೆ ಯಾವುದು ಪ್ರಿಂಟ್ ಎಫ್ ಯು ಕೆನಾಟ್ ವೋಟು ಸೊ ಔಟ್ಪುಟಲ್ಲಿ ಯು ಕೆನಾಟ್ ವೋಟ್ ಅಂತ ಬರುತ್ತೆ ಅದಲ್ವಾ ಇದನ್ನು ನಾವೇನಂತ ಕರಿತೀವಿ ಕಂಡೀಷ್ನಲ್ ಆರ್ ಟರ್ನರಿ ಆಪರೇಟರ್ ಅಂತ ಕರೀತಾರೆ ನೆಕ್ಸ್ಟ್ ನಮಗೆ ಓದ್ತಾ ಹೋದಾಗ ನಮಗೆ ಇಫ್ ಸ್ಟೇಟ್ಮೆಂಟ್ಸ್ ಅಂತ ಒಂದು ಬರುತ್ತೆ ಅದನ್ನು ನಾವು ಈ ರೀತಿನೂ ಬರಿಬೋದು ನೋಡಿ ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಆಯ್ಕೊಳ್ ಟು ಏಯ್ಟೀನ್ ಈ ಕಂಡೀಷ್ನಲ್ ಆಪರೇಟರ್ ಇದೆಯಲ್ವ ಇದನ್ನು ನಾವು ಈ ರೀತಿಯಾಗೂ ಬರಿಬೋದು ಇಫನ್ನು ಯೂಸ್ ಮಾಡಿಕೊಂಡು ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ ಆಯ್ಕೊಳ್ ಟು ಯು ಏಯ್ಟೀನ್ ಇದ್ದರೆ ಈ ಕಂಡೀಷನ್ ಟ್ರೂವ್ ಆದರೆ ಏನನ್ನು ಪ್ರಿಂಟ್ ಮಾಡು ಯು ಕೆನ್ ಓಟ್ ಸಪೋಸ್ ಈ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಎಲ್ಸ್ ಪಾರ್ಟಿಗೆ ಬಂದುಬಿಟ್ಟು ಪ್ರಿಂಟ್ ಎಫ್ ಯು ಕೆನಾಟ್ ವೋಟ್ ಐದರ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ ಅಥವಾ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಎರಡೂ ಸಹ ಎಕ್ಸಿಕ್ಯೂಷನ್ ಆಗಲ್ಲ ಕಂಡೀಷನ್ ಟ್ರೂ ಆದರೆ ಫಸ್ಟ್ ಒನ್ ಎಕ್ಸಿಕ್ಯೂಷನ್ ಆಗುತ್ತೆ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಸೆಕೆಂಡ್ ಕಂಡಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ ಆಯ್ತಲ್ವಾ ಜಸ್ಟ್ ನಾನೇನು ಹೇಳಿದೆ ಈ ಕಂಡೀಷನಲ್ ಆಪರೇಟರ್ ಇದೆಯಲ್ವಾ ಇದು ಈ ರೀತಿಯೂ ಬರಿಬೋದು ಅಂತ ತೋರಿಸ್ತೆ ಈಗ ಕಂಡೀಷನಲ್ ಆಪರೇಟರ್ಗೆ ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ ಏನು ಎಕ್ಸಾಂಪಲ್ಲು ನೋಡಿ ಈಗ ವೆಯ್ಟು ಓಕೆ ವೆಯ್ಟ್ ಈಸ್ ಗ್ರೇಟರ್ ದ್ಯಾನ್ ಅವರ್ ಈಕ್ವಲ್ ಟು ಸಿಕ್ಸ್ಟಿ ವೆಯ್ಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಇಕ್ವಲ್ ಟು ಸಿಕ್ಸ್ಟಿ ಅಂದ್ಕೊಳೋಣ ಕ್ವಶನ್ ಮಾರ್ಕ್ ಹಾಕ್ತಾ ಇದ್ದೀನಿ ಆಯ್ತಲ್ಲ ವೆಯ್ಟ್ ಈಸ್ ಗ್ರೇಟರ್ ದ್ಯಾನ್ ಇರಿಕೊಲ್ ಟು ಸಿಕ್ಸ್ಟಿ ಕ್ವಶನ್ ಮಾರ್ಕ್ ಹಾಕ್ದೆ ಕ್ವೆಶನ್ ಮಾರ್ಕ್ ಹಾಕ್ಬಿಟ್ಟು ಏನಂತ ಬರಿತೀನಿ ಇಲ್ಲಿ ಸಪೋಸ್ ಒನ್ ಅಂತ ಬರಿತೀನಿ ಆಯ್ತಲ್ವಾ ಕೋಲನ್ನು ಹಾಕ್ಬಿಟ್ಟು ಝೀರೋ ಅಂತ ಬರಿತೀನಿ ಇದೇನಿದು ಇದು ನನ್ನ ಏನೋ ಸ್ಟೇಟ್ಮೆಂಟು ಸೊ ವೆಯ್ಟ್ ಈಸ್ ಗ್ರೇಟರ್ ದ್ಯಾನ್ ಆರ್ಕೋಲ್ ಟು ಸಿಕ್ಸ್ಟಿ ಕಂಡೀಷನ್ನು ಸಪೋಸು ವೆಯ್ಟ್ ಏನಂತ ಕೊಡ್ತೀನಿ ಫಿಫ್ಟಿ ಅಂತ ಕೊಡ್ತೀನಿ ಸೊ ಆವಾಗ ಈ ಕಂಡೀಷನ್ನು ಫೇಲ್ ಆಗುತ್ತೆ ಈ ಕಂಡೀಷನ್ ಫೇಲ್ ಆದರೆ ಈ ಎಕ್ಸ್ಪ್ರೆಷನ್ನಿಗೆ ಒನ್ ಅಂತ ಆನ್ಸರ್ ಬರುತ್ತೆ ಅಥಲ್ವಾ ಸಪೋಸ್ ನಾನೀಗ ವೆಯ್ಟ್ ಇದೆ ವೆಯ್ಟನ್ನ ಹಂಡ್ರೆಡ್ ಕೊಡ್ತೀನಿ ಹಂಡ್ರೆಡ್ ಕೊಟ್ಟರೆ ಈ ಕಂಡೀಷನ್ನು ಟ್ರೂ ಆಗುತ್ತೆ ಈ ಕಂಡೀಷನ್ ಟ್ರೂ ಆದರೆ ಈ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಝೀರೋ ಬರುತ್ತೆ ಓಕೆನಾ ಇದನ್ನೇನಂತ ಕರೀತಾರೆ ಟರ್ನರಿ ಆಪರೇಟರ್ ಅಂತ ಕರೀತಾರೆ ಅಥವಾ ಇದನ್ನು ಏನಂತಲೂ ಕರೀತಾರೆ ಕಂಡೀಷ್ನಲ್ ಆಪರೇಟರ್ ಅಂತಲೂ ಕರೀತಾರೆ ಓಕೆ ಕಂಡೀಷ್ನಲ್ ಆಪರೇಟರ್ ಆರ್ ಟರ್ನರಿ ಆಪರೇಟರ್ ಅಂದರೆ ಇಟ್ ಈಸ್ ಗೋಯಿಂಗ್ ಟು ರಿಸೀವ್ ತ್ರೀ ಆಪರೇಟ್ಸ್ ತ್ರೀ ಆಪರೇಂಟ್ಸನ್ನು ರಿಸೀವ್ ಮಾಡುತ್ತೆ ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಟರ್ನರಿ ಆರ್ ಕಂಡೀಷ್ನಲ್ ಆಪರೇಟರ್ ಥ್ಯಾಂಕ್ ಯು